ಬಸ್ನಲ್ಲಿ ಕೆಮ್ಮಿ ತಗಲಾಕೊಂಡಿದ್ದಾನೆ ಶಂಕಿತ. ಆತ ಮುಂಜಾನೆ ಅಮೆರಿಕದಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಆತ ಆಗಮಿಸಿರ್ತಾನೆ. ಸೀಲ್ ಹಾಕಿ ಖಾಸಗಿ ವಾಹನದಲ್ಲಿ ಪ್ರಯಾಣ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ರೂ ಕೂಡ ಐರಾವತ ಬಸ್ನಲ್ಲಿ ಮೈಸೂರಿಗೆ ಈ ವ್ಯಕ್ತಿ ತೆರಳತಾ ಇದ್ದ. ಬಸ್ನಲ್ಲಿ ಕೆಮ್ಮಿದಾಗ ಗಮನಿಸಿದ ಪ್ರಯಾಣಿಕರು ವಾಹನ ಸಿಬ್ಬಂದಿ ಕೈಯಲ್ಲಿ ಸೀಲ್ ಇರೋದನ್ನ ನೋಡ್ತಾರೆ, ಗಾಬರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ. ಕೈಗೆ ಸೀಲ್ ಹಾಕಿದ ನಂತರ ಖಾಸಗಿ ವಾಹನದಲ್ಲಿ ಪ್ರಯಾಣ ಮಾಡಿ. ಯಾರಿಗೆ ಆ ಸೀಲ್ ಹಾಕ್ತಾರೋ ಅವರು ಶಂಕಿತರು, ಯಾಕೆಂದ್ರೆ ಬೇರೆ ದೇಶದಿಂದ ಬಂದಿರೋದ್ರಿಂದ ಅವರನ್ನ ಮನೆಯಲ್ಲೇ ಇರಿ ಅಂತ ಹೇಳಿ ಸೀಲ್ ಅನ್ನ ಹಾಕಿ ಕಳಿಸಲಾಗುತ್ತೆ. ಶಂಕೆ ಇರೋದ್ರಿಂದ ದಯವಿಟ್ಟು ಬೇರೆಯವರಿಗೆ ಹರಡಿಸ್ಬೇಡಿ, ಖಾಸಗಿ ವಾಹನದಲ್ಲಿ ಪ್ರಯಾಣ ಮಾಡಿ. ಬೈ ಎನಿ ಚಾನ್ಸ್ ಮುಂದೆ ಏನಾದರೂ ನಿಮಗೆ ಶೀತ ಜ್ವರ ಉಲ್ಬಣ ಆದ ಸಂದರ್ಭದಲ್ಲಿ ನೀವು ಆಸ್ಪತ್ರೆಗೆ ಬನ್ನಿ, ಇಲ್ಲ ಅಂದ್ರೆ ವೆರಿ ಗುಡ್, ಮನೆಯಲ್ಲೇ ಆರಾಮಾಗಿರಿ. ಅವರ ಕೈಯಲ್ಲಿ ಸೀಲ್ ಹಾಕಲಾಗಿರುತ್ತೆ, ಇಂತಹ ಡೇಟ್ ವರೆಗೆ ನೀವು ಮನೆಯಲ್ಲಿರಬೇಕು, ಎಲ್ಲೂ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಬಾರ್ದು, ಸಾರ್ವಜನಿಕ ಸಾರಿಗೆ ಬಳಸಬಾರ್ದು, ಸಾರ್ವಜನಿಕ ಲೈಕ್ ಮಾರುಕಟ್ಟೆ ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ನೀವು ಓಡಾಡಬೇಡಿ, ಆದಷ್ಟು ಮನೆಯಲ್ಲೇ ನೀವಿರಬೇಕು ಅನ್ನೋ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಲಾಗುತ್ತೆ. ಆದ್ರೆ ಈ ವ್ಯಕ್ತಿ ಅದನ್ನ ಮುರಿದಿದ್ದಾರೆ. ಐರಾವತ ವಾಹನ ಏರಿ ಅಲ್ಲಿಂದ ಮೈಸೂರಿಗೆ ತೆರಳುತ್ತಾರೆ. ಆಗ ಇವರು ಕೆಮ್ಮೋ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಅಲ್ಲಿನ ಪ್ರಯಾಣಿಕರು ಗಮನಿಸ್ತಾರೆ, ಸಿಬ್ಬಂದಿ ಗಮನಿಸಿದಾಗ ಇವರ ಕೈ ಮೇಲೆ ಸೀಲ್ ಇರುತ್ತೆ. ಆ ತಕ್ಷಣ ಅಲ್ಲಿನ ಸಿಬ್ಬಂದಿ ಅವರನ್ನ ಬಸ್ನಿಂದ ಕೆಳಗಿಳಿಸ್ತಾರೆ.